ಸಿನಿಮಾ ನೋಡಿದ್ದು ತುಂಬಾನೇ ಖುಷಿ ಆಯ್ತು. ನಾನು ಅನ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಮಾಡಿದೀವಿ ನಾವು ಸಿನಿಮಾದಲ್ಲಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟು ಖುಷಿ ಆಗ್ತಿದೆ ಮನ್ಸಿಗೆ. ನಾವು ಎಷ್ಟು ಕಷ್ಟಪಟ್ಟಿದ್ದು ಇದೆಲ್ಲ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ದ ಕ್ವಾಲಿಟಿ ಆಫ್ ದ ಫಿಲ್ಮ್ ಅದ್ಭುತವಾಗಿದೆ. ನಿಜವಾಗ್ಲೂ ಬೇರೆ ಯಾವುದು ಕನ್ನಡ ಸಿನಿಮಾಕ್ಕಿಂತ ಇನ್ನು ವೆರಿ ಲಾಂಗ್ ಟೈಮ್ ಈ ಸಿನಿಮಾದು ಕ್ವಾಲಿಟಿ ಕಂಟೆಂಟ್ ಏನಿದೆ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅದ್ರ ನಂದು ಮತ್ತೆ ಶರಣ್ ಅವ್ರದು ಕೆಮಿಸ್ಟ್ರಿ ಮತ್ತೆ ಪೇರಿಂಗ್ ಎಷ್ಟು ಚೆನ್ನಾಗಿ ಕಾಣ್ತದೆ ಸ್ಕ್ರೀನ್ ಮೇಲೆ. ಅವ್ರು ನಂಗೆ ಹೇಳ್ತಾ ಇದ್ರು ಚೆನ್ನಾಗಿ ಕಾಣ್ತದೆ. ಬಟ್ ನಿಜವಾಗ್ಲೂ ಐ ಫೀಲ್ ಸೋ ಹ್ಯಾಪಿ ಸೋ ಪ್ರೌಡ್ ದಟ್ ನಾವೇನು ಕನ್ವೇ ಮಾಡೋದು ಅಂತ ಒಂದು ಮ್ಯಾರಿಡ್ ಕಪಲ್ ಆಗಿ ಏನು ಕನ್ವೇ ಮಾಡಬೇಕು ಅಂತ ಹೊರಟಿದ್ದು ಅದನ್ನ ಕನ್ವೇ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವೇನು ಮೆಸೇಜ್ ಅನ್ಕೊಳ್ಬೇಕಿತ್ತು ಅದನ್ನು ಕನ್ವೇ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಧನು ಸಾಂಗ್ಸ್ ಆರ್ ಮೈಂಡ್ ಬ್ಲೋಯಿಂಗ್. ಅದಕ್ಕೆ ಇವಾಗ ನೀವು ಸಿನಿಮಾ ಥಿಯೇಟರ್ಗೆ ಬಂದಾಗ ನೀವು ಸಾಂಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ನಾವು ನಿಮಗೆ ಸಾಂಗ್ಸ್ ತೋರಿಸ್ತಾ ಇಲ್ಲ. ಸೊ ಬನ್ನಿ ಥಿಯೇಟರ್ಗಳೆಲ್ಲ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ, ನಮ್ಮ ಫಿಲ್ಮ್ಗೆ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಎಲ್ಲರೂ ಬಹಳಷ್ಟು ವರ್ಷಗಳಿಂದ ರಾಗಿಣಿ ಅವ್ರು ಗನ್ ಇಟ್ಕೊಂಡಿದ್ರಿ, ಗನ್ ಬಿಟ್ಟು ಬೇರೆ ಏನೋ ಕೊಟ್ಟಿದ್ದಾರೆ ಕೈಗೆ, ಅದೇನು ಅಂತ. ಎಸ್, ಗನ್ ಬಿಟ್ಟು ಬೇರೆ ಒಂದು ಇನ್ನೊಂದು ವೆಪನ್ ಇಟ್ಕೊಂಡಿದ್ದೀನಿ. ಸೊ ಐ ಆಮ್ ಸೋ ಪ್ರೌಡ್ ಆಫ್ ಯು ಯೋಗಾನಂದ್. ಲೈಕ್ ನಿಜವಾಗ್ಲೂ ಇಂಥ ಡೈರೆಕ್ಟರ್ಸ್ ಬೇಕು ನಮಗೆ ನಮ್ಮ ಇಂಡಸ್ಟ್ರಿಯಲ್ಲಿ. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್, ಕಾಮಿಡಿ, ಇಮೋಷನ್ಸ್, ಲವ್, ರೊಮ್ಯಾನ್ಸ್, ಬೋಲ್ಡ್ನೆಸ್, ಏನೇನು ಬೇಕು ಸಿನಿಮಾ ಗೆದ್ದಿದೆ ಒಳ್ಳೇದಾಗಲಿ. ಐ ಹೋಪ್ ದಟ್ ಈ ಸಿನಿಮಾ ಅಫ್ಕೋರ್ಸ್ ಈಸ್ ನಾವಿವಾಗಲೇ ಸೈನ್ ಮಾಡಿಸ್ಬಿಡ್ಬೇಕು ಇವ್ರ ಕೈಯಿಂದ ನಮಗೆ ತೀರ್ಸ್ಕೊಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಯಾರ್ಯಾರು ಬಂದಿರೋ ಥಿಯೇಟರ್ಗೆ. 25ನೇ ಸಿನಿಮಾ ಕೇಕ್ ಎಲ್ಲ ಕಟ್ ಮಾಡಿದ್ದೀರಾ ನನ್ನ ಫ್ಯಾನ್ಸ್ಗೆ, ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ಇದೇ ರೀತಿಯಲ್ಲಿ ನಿಮ್ಮ ಪ್ರೀತಿ ಇರಲಿ, ಈ ಸಿನಿಮಾ ನೋಡಿ ಥಿಯೇಟರ್ದಲ್ಲಿ ಹೋಗಿ. ಹೌದಾ? ಐ ಥಿಂಕ್ ಇದು ಇದು ವಿಸಲ್ಸ್ ಮೂಲಕ ಆಗಲಿ, ಚಪಾಳಿ ಮೂಲಕ ಆಗಲಿ, ನಗು ಮೂಲಕ ಆಗಲಿ, ನಮಗೆ ಒಂದು ಟ್ರೋಫಿ ಥರನೇ ನಮ್ಮ ಫ್ಯಾನ್ಸ್ ನಮ್ಗೆ ಇಷ್ಟಪಡ್ತಾರೆ ಅಂಥದ್ದು. ನಮ್ಮ ಕೆಲಸ ನಾವೇನು ಮಾಡಿದ್ದೀವಿ ಅದನ್ನು ಇಷ್ಟಪಡ್ತಾರೆ. ಆ್ಯಂಡ್ ಐ ಥಿಂಕ್ ಟೆರರಿಸ್ಟ್ ವಾಸ್ ಮೈ ಲಾಸ್ಟ್ ರಿಲೀಸ್. ಅದಾದ ಮೇಲೆ ಒಂದು ರಿಲೀಫ್ ಫ್ಯಾಕ್ಟರ್ ಥರ ಇದೆ, ಮೇ ಬಿ ದಟ್ಸ್ ವೈ ಈ ಸಿನಿಮಾದಲ್ಲಿ ಬೇರೆ ರೀತಿಯಾದ ಚಪಾಲಿ ಮತ್ತು ವಿಸಲ್ ಬಂದಿದೆ. ಬಟ್ ಇಡೀ ಕಂಪ್ಲೀಟ್ ಡ್ಯೂರೇಷನ್ ಸಿನಿಮಾದಲ್ಲಿ ಎಲ್ಲರೂ ನಗ್ತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು. ಸೊ ಅದಕ್ಕೆ ಅದಕ್ಕಿಂತ ನಮಗೆ ಏನು ಬೇಕಾಗಿರ್ಲಿಲ್ಲ. ಆ್ಯಂಡ್ ಐ ಬಿ ಪ್ರೌಡ್ ಆಫ್ ಮೈ ಟೀಮ್. ರಾಗಿಣಿ, ಒಂದು 25ನೇ ಸಿನಿಮಾದ ಸೆಲೆಬ್ರೇಷನ್, ಈಗ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಕ್ಯಾರಿ ಆಗ್ತಕ್ಕಂಥ ರೀತಿ ನಿಮಗೆಲ್ಲರೂ ಒಂದು ಕಡೆ ಮುಜುಗರ ಅನ್ನಿಸ್ತಾ ಅಥವಾ ಬೇರೆ ಏನಾದ್ರು ಮೆಸೇಜ್ ಹೋಗ್ಬೋದಂತ ಒಂದಿಷ್ಟು? ನಾನೇನು ಕಮ್ಮಿ ಮಾಡಿದ್ದೀನಿ ಅಂತ ಅನಿಸ್ತು ನನಗೆ ಸಿನಿಮಾ ಮಾಡಿದಾಗ. ಬಟ್ ಇವಾಗ ಈ ಸಿನಿಮಾ ನೋಡಾದ್ಮೇಲೆ ನಾವೇನು ಹೇಳಬೇಕು ಅಂತ ಹೊರಟಿದ್ದೀವಿ ಕ್ಯಾರೆಕ್ಟರ್ ಮೂಲಕ ಅದನ್ನು ಕನ್ವೇ ಮಾಡಿದ್ದೀವಿ ಅಂತ ತುಂಬ ಖುಷಿ ಇದೆ ನನಗೆ. ಆ ಥರದ್ದಲ್ಲ ಅಂದರೆ ಈ ಒಂದು ಎಣ್ಣೆ ವಿಚಾರ ಜಾಸ್ತಿ ಯಾವುದು ಏನು ವಿಚಾರ ಏನಿದೆ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ನಾವು ನಿಜವಾಗ್ಲೂ ಆ ಒಂದು ತುಂಬ ಇಂಪಾರ್ಟೆಂಟ್ ಎಲಿಮೆಂಟ್ ಇದೆ ಸಿನಿಮಾದಲ್ಲಿ. ಬಟ್ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಏನ್ ವಿಚಾರ ಯಾಕೆ ಮಾತಾಡ್ತಿದ್ದಾರೆ ಈ ಸಿನಿಮಾದಲ್ಲಿ. ಹೈ ಪ್ರೊಫೈಲ್ ಹುಡುಗಿರು ಹೇಗಿರ್ತಾರೆ ಅವ್ರನ್ನ ಹೇಗೆ ಕರ್ನಾ ಮುಖ್ಯವಾಗಿ. ಸೊ ಇಂಥ ಪಾತ್ರಗಳು ನಿಮ್ಗೆ ತುಂಬ ಸುಟ ಬಿಕಾಸ್ ನಿಮ್ಗೆ ಗ್ಲಾಮರ್ ಅಸ್ ರಾಗಿಣಿ ಅದ್ರ ಗ್ಲಾಮರ್ ಅಸ್ತಾರೆ. ಈ ಸಿನಿಮಾ ತುಂಬ ಗ್ಲಾಮರ್ ಕಾಣಿಸ್ಕೊಂಡಿಲ್ಲ ನಿಮ್ಮ ನೀವು ನೋಡ್ಕೊಂಡ ಹೇಗೆ ಬಿಕಾಸ್ ಮೇಕೋರ್ ಆಗಿರೋದ್ರಿಂದ? ನಾನು ಟೆರರಿಸ್ಟ್ ಅಲ್ಲಿ ಕೂಡ ಸಣ್ಣ ಆಗಿದೆ. ಬಟ್ ಆ ತರ ಪಾತ್ರ ಇರಲಿಲ್ಲ. ಟು ಶೋ ದ ಗ್ಲಾಮರಸ್ ಕಾಸ್ಟ್ಯೂಮ್ಸ್ ಅಂತ ಮೇಕ್ಅಪ್. ಸೊ ಆ ತರ ನೋಡಿದ್ರೆ ಆಫ್ಟರ್ ವಾಯ್ಸ್ ಅದಾದ್ಮೇಲೆ ಟ್ರಾನ್ಸ್ಫಾರ್ಮೇಶನ್ ಆದ್ಮೇಲೆ ಫಸ್ಟ್ ಟೈಮ್ ಈ ಸಿನಿಮಾ ನೋಡಿದ ತಕ್ಷಣ ನನಗೂ ಖುಷಿ ಆಯ್ತು. ಓಕೆ ಆಯ್ತು, ಇವಾಗ ಮಕ್ಕ ಸರಿಯಾಗಿ ಕಾಣ್ತಾ ಇದೆ, ರೌಂಡ್ ಇಲ್ಲ, ಒಂದ್ ಸ್ವಲ್ಪ ಶೇಪ್ ಇದೆ, ಕಂದೆಲ್ಲ ಇದೆ. ಸೊ ನಿಜವಾಗ್ಲೂ ಖುಷಿ ಆಯ್ತು. ಅಂಡ್ ಇದೇ ರೀತಿಯಲ್ಲಿ ಇರ್ಬೇಕು ಅಂತ, ಬಿಕಾಸ್ ಇಂಜುರಿ ಆಗ್ಬಾರ್ದು ಇನ್ ಮುಂದೆ ಆಕ್ಷನ್ ಸಿನಿಮಾಗಳಿಗೆ. ಬಿಕಾಸ್ ಈಗ ನೋಡಿ ಒಂದೊಂದು ಒಂದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ನಮ್ಗೆ ಅಲ್ವಾ. ಸೊ ಆಕ್ಷನ್ ಸಿನಿಮಾದಲ್ಲಿ ಹೇಟ್ ಆದಾಗ ಆ ತರ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ಇನ್ನು ಮುಂದೆ ಆ ತರ ಎಕ್ಸ್ಪೀರಿಯನ್ಸ್ ಹುಷಾರಾಗಿರ್ತೀವಿ ಅಂತ. ಸೊ ನನ್ಗೆ ತುಂಬಾ ಖುಷಿ ಆಯ್ತು. ಐ ಹೋಪ್ ದಟ್ ಜನರಲ್ಲಿ ಒಂದು ರಿಫ್ರೆಶಿಂಗ್ ಚೇಂಜ್ ಇರುತ್ತೆ ಅಂತ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ. ಜಯ ಹಿಂದ್, ಜಯ ಗಣೇಶ್, ಟೇಕ್ ಕೇರ್.